ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಬದುಕು ತುಂಬಾ ನಶ್ವರವಾದುದು, ಉತ್ತಮ ಜೀವನ ನಡೆಸಿದರೆ ಬಹುಕಾಲ ಜನತೆಯ ಮಾನಸದಲ್ಲಿ ಉಳಿಯುತ್ತಾರೆ ಡಾಕ್ಟರ್ ಚನ್ನನಗೌಡ. ದಲಿತ ಸಂಘಟನೆಗಳು ಸದಾ ಸಮಾಜಮುಖಿಯಾಗಿ ಶೋಷಿತರಿಗೆ ಧ್ವನಿಯಾಗಲಿ ಕೇಕರಿಯಪ್ಪ. ಐಬಿಐ ಕಾಲುವೆ ಹೋರಾಟ ಸಮಿತಿಯಿಂದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಭೇಟಿ, ಸಮಸ್ಯೆ ಪರಿಹಾರಕ್ಕೆ ಮನವಿ ಸಲ್ಲಿಕೆ. ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರ ವರ್ಗಾವಣೆಗೆ ಆಗ್ರಹಿಸಿ ಶಾಸಕರ ಕಾರ್ಯಾಲಯದ ಮುಂದೆ ದಲಿತ ಮಹಾಸಭಾ ಧರಣಿ. ವಾರ್ತೆಗಳ ವಿವರ. ಬದುಕು ತುಂಬಾ ನಶ್ವರವಾದುದು, ಉತ್ತಮ ಜೀವನ ನಡೆಸಿದರೆ ಬಹುಕಾಲ ಜನತೆಯ ಮಾನಸದಲ್ಲಿ ಉಳಿಯುತ್ತಾರೆ. ಸಮಾಜಕ್ಕೆ ಒಳಿತು ಮಾಡುವ ಮನುಷ್ಯ ತಾನು ಒಳಿತಿನ ಕಡೆ ಸಾಕುತ್ತಾನೆ ಎನ್ನುವುದಕ್ಕೆ ಎಂ ಅಮರೇಗೌಡರು ಜೀವಂತ ಸಾಕ್ಷಿ ಎಂದು ನೇತ್ರ ತಜ್ಞ ಡಾಕ್ಟರ್ ಚನ್ನನಗೌಡ ತಿಳಿಸಿದ್ದಾರೆ. ಅವರು ನಗರದ ಮಾತೃ ಆಸರೆ ಶಾಲೆಯಲ್ಲಿ ನಡೆದ ಹಿರಿಯ ನ್ಯಾಯವಾದಿ ಎಂ ಅಮರೇಗೌಡರ ಹುಟ್ಟುಹಬ್ಬದ ಸರಳ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಎಂ ಅಮರೇಗೌಡರು ತಮ್ಮ ವಕೀಲ ವೃತ್ತಿಯ ಜೊತೆಗೆ ಕಳೆದ ಹಲವು ವರ್ಷಗಳಿಂದ ಪರಿಸರದ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ ಸದಾ ಸ್ಪಂದನೆ ಮಾಡುತ್ತಿರುವ ಅವರ ಸಾಮಾಜಿಕ ಕಳಕಳಿ ನಿಜಕ್ಕೂ ಮೆಚ್ಚುವಂತದ್ದು ಎಂದರು. ಅವನು ತಲೆ ತಿನ್ಬೇಕಾದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ ಯಾಕೆ ತಿಂತಾ ಇದ್ದಾನೆ ಇವನಂತ ಅನ್ಸುತ್ತೆ. ಬಟ್ ಅಲ್ಲಿ ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ ವೆದರ್ ಈಸ್ ರೈಟ್ ಆರ್ ರಾಂಗ್ ಅಂತ ಹೇಳಿ. ಇವತ್ತು ನನಗೆ ಅವನು ಬ್ರದರ್ದು ಕಾರ್ಯಕ್ರಮ ಇದ್ರೆ ಹೋಗ್ಬೇಕನ್ನೋದಿತ್ತು. ಟಫ್ ಜಾ ಐ ಮೀನ್ ಒಂದು ಟೈಮ್ ಪ್ರಾಬ್ಲಮ್ ಸಲುವಾಗಿ ಹೋಗ್ಲೇಬೇಕು, ಹೋಗಿ ನೋಡೋಣ ಅಲ್ಲಿ ಏನು ನಡೀತಾ ಇದೆ ಅಂತೇಳಿ ಬಂದೆ. ಆ್ಯಕ್ಚುಲಿ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ನು ಇಲ್ಲ ಅವ್ನು ಕೇಳಿದ್ದಿಲ್ಲ ಅಂದರೆ ನಾನು ಬರ್ತಿದ್ದಿಲ್ಲ. ನಿಜವಲ್ಲ ಐ ಥ್ಯಾಂಕ್ ಮಿಸ್ಟರ್ ಮುತ್ತು. ಆ್ಯಂಡ್ ನಾನು ಸ್ವಲ್ಪ ಹೇಳೋದ್ರೆ ಸಣ್ಣವನಿರ್ಬೋದು, ಬಟ್ ನಾನು ಇವತ್ತು ಅಪರ್ಚುನಿಟಿ ಸಿಕ್ಕಿದೆ ಹೇಳ್ಬೇಕಂತಲೇ ಮಾಡಿದ್ದೀನಿ. ಅಂಬ್ರೇಗೌಡರು ವಕೀಲಿದ್ದಾರೆ, ಅವರ ತಂದೆಯವರು ಹಿರಿಯರಾದ ಮರಿಬಸಂಗೌಡರು ವಕೀಲಿದ್ದಾರೆ. ಇದು ನಮ್ಮ ಜನ್ರೇಷನ್ದವರಿಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಒಂದು ಹಿರಿಯರಾದ ಮರಿಬಸಂಗೌಡ್ರದ್ದು ಒಂದು ಫೇಸು, ಅಂಬ್ರೇಗೌಡ್ರದ್ದು ಒಂದು ಫೇಸ್. ಮರಿಬಸಂಗೌಡ್ರು ಹಿರಿಯರು, ಅವರು ಡೆಡಿಕೇಟೆಡ್ ಟು ದಿ ಲಾಯರ್ ಪ್ರೊಫೆಷನ್. ಅವ್ರಿಗೆ ಲಾ ಬಿಟ್ಟರೆ ಏನು ಗೊತ್ತಿಲ್ಲ. ಅವ್ರು ಏನನ್ನು ಕೇಳಿದ್ರೆ ಲಾ ಇಂದಾನೇ ಮಾತಾಡ್ತಾರೆ. ಆರಾಮಿದ್ರೆ ಅಂತಂದ್ರು ಅದನ್ನು ಲಾ ಪಾಯಿಂಟ್ ಇಟ್ಟುಕೊಂಡ್ರೆ ಮಾತಾಡ್ಬೋದು. ಅಂದರೆ ಅಷ್ಟು ಅವರು ತಮ್ಮ ಇಡೀ ಜೀವನನ ಒಬ್ಬ ಡೆಡಿಕೇಶನ್ ಆಗಿ ಪ್ರೊಫೆಷನ್ ಹೆಂಗೆ ಮಾಡಬೇಕಂತ ಕಲಿಸ್ಕೊಟ್ಟವರು ನಮ್ಮ ಸಿಂಧನೂರಿಗೆ ಹಿರಿಯರು ಮರಬಸಂಗೌಡ್ರು. ಪ್ರೊಫೆಷನ್ ಅಂದರೆ ಏನು, ಡೆಡಿಕೇಶನ್ ಹೆಂಗೆ ಮಾಡ್ಬೇಕಂತೇಳಿ. ದಿ ನೆಕ್ಸ್ಟ್ ಜನ್ರೇಷನ್ ಈಸ್ ವಕೀಲರು, ಅಂಬ್ರೇಗೌಡರು. ಇವ್ರದ್ದು ಕಾನ್ಸೆಪ್ಟ್ ಟೋಟಲಿ ಡಿಫ್ರೆಂಟ್ ಇದೆ. ಒಂದು ಪ್ರೊಫೆಷನ್ನು, ಒಂದು ಸೋಷಿಯಲ್ ವರ್ಕ್. ಅಂದ್ರೆ ಅವ್ರೂ ಮಾಡಿದ್ದಾರೆ ಹಿರಿಯರು, ಬಟ್ ಅವ್ರ ನೆಕ್ಸ್ಟ್ ಜನ್ರೇಷನ್ ಅಂದರೆ ಜನ್ರೇಷನ್ ಹೆಂಗೆ ಚೇಂಜ್ ಆಗುತ್ತೆ ನೋಡ್ರಿ ಅಂತೇಳಿ. ವಿಲ್ ಲಾಸ್ಟ್ಲಿ ವಿಲ್ ಕಮ್ ಟು ದಿ ವಾಟ್ ಈಸ್ ಲೈಫ್. ಮನುಷ್ಯತ್ವ ಲಾಸ್ಟಿಗೆ ಬಂದು ಅಲ್ಲೇ ನಿಲ್ಲೋದು ನಾವೆಲ್ಲರೂ. ಅಂಬ್ರೇಗೌಡ್ರು ಈಗ ಪ್ರೊಫೆಷನ್, ನಾವು ಡಾಕ್ಟರ್ ಪ್ರೊಫೆಷನ್ ಇದ್ದೀವಿ, ಒಬ್ಬೊಬ್ಬರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಪ್ರೊಫೆಷನ್ಗೆ ಎಷ್ಟು ಪ್ರೀತಿ ಸಂತೋಷವನ್ನು ಕೊಟ್ಟರೆ ಅದು ನಮ್ಗೆ ಅರ್ನಿಂಗ್ಸ್ ಕೊಡುತ್ತೆ, ಅದು ನಮ್ಮ ಬದುಕು ನಡೆಸಲಿಕ್ಕೆ ಪ್ರೊಫೆಷನ್ ವೃತ್ತಿ. ಬಟ್ ಇದು ಏನು ಮಾಡ್ತಾ ಇದ್ದಾರೆ, ಇದು ಔಟ್ ಆಫ್ ಪ್ರೊಫೆಷನ್. ಇದು ಒಂದು, ಇದು ಬೇರೆ ಆದಂಥ ಹ್ಯಾಪಿನೆಸ್ ಕೊಡುತ್ತೆ ಇದು ಮನುಷ್ಯನಿಗೆ. ಅದು ಅವರು ಅದರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಲಾಸ್ಟ್ 6-7 ಇಯರ್ಸಿಂದ ಈ ಶಾಲೆಗೆ ಅಟ್ಯಾಚ್ಮೆಂಟ್ ಹಾಕೊಂಡು ಇದಾಗಿರ್ಬೋದು. ಎನಿ ವರ್ಕ್, ಸೋಷಿಯಲ್ ವರ್ಕ್ ಈಸ್ ಇನ್ವಾಲ್ವಿಂಗ್ ಟೋಟಲಿ. ಆ್ಯಂಡ್ ಆಲ್ ಕ್ರೆಡಿಟ್, ದಿ 70% ಕ್ರೆಡಿಟ್ ಗೋಸ್ ಟು ಮೇಡಮ್ಗೆ. ಯಾಕಂದ್ರೆ ಅಷ್ಟು ಇನ್ಸ್ಪಿರೇಷನಲ್ ಇದ್ದಾರೆ ಅವರು. ಯಾವ ಏನು ಕೇಳಿದ್ರು ಆನ್ಸರ್ ಮಾಡೋಷ್ಟು ಅವ್ರ ಹತ್ರ ಶಕ್ತಿ ಇದೆ ಅಂತೇಳಿ. ಜಿಲ್ಲಾ ಪಂಚಾಯತ್ ಸದಸ್ಯೆ ಎನ್ ಶಿವನಗೌಡ ಮಾತನಾಡಿ, ಎಂ ಅಮರೇಗೌಡರು ಎಲ್ಲಾ ಕ್ಷೇತ್ರದಲ್ಲೂ ಪಾದರಸದಂತೆ ಓಡಾಡುತ್ತಾರೆ. ಒಂದೆಡೆ ಯಶಸ್ವಿ ನ್ಯಾಯವಾದಿಗಳು, ರಾಜಕಾರಣಿಗಳು, ಸಮಾಜ ಸೇವಕರು, ಹೀಗೆ ಹಲವು 10 ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜೀವಿಸುವ ಅವರು ಇನ್ನು 100 ವರ್ಷಗಳು ಬದುಕಿನ ಆದರ್ಶದ ಜೀವನ ಸಾಗಿಸಲಿ ಎಂದರು. ಇದರಲ್ಲಿ 10% ಬಡವರಿಗೆ, ಮಕ್ಕಳಿಗಾಗಲಿ, ಸಸಿ ಬೆಳೆಸೋಕ್ಕಾಗಲಿ, ಇಡೀ ಸೇವೆ ಮಾಡೋಕ್ಕಾಗಲಿ ಅಂದಾಗ ನಾನು ನೋಡಿದೆ. ಅವರು ಸ್ವಂತ ಟ್ಯಾಕ್ಟರ್ ತಗೊಂಡು ಇವತ್ತು ಗಿಡಗಳಿಗೆ ನೀರು ಹಾಕೋಂಥ ನಮ್ಮ
ಒಂದೇನು ವಚನ ಇದು ನಮಗೆ ಈಗ ಒಂದು ಹೇಳಿದ್ರು ನಮ್ಮ ಶಂಭಜ್ ಸರ್, ಅದು ನಿಜವಾಗಲೂ ಚನ್ನಗೌಡರು ಮತ್ತು ನಮ್ಮ ಅಮರೇಗೌಡರು ಒಂದು ಟೀಮ್ ಐತೆ ಅವರು. ಇವತ್ತು ಸಿಂಧನೂರಿನಲ್ಲಿ ಎಲ್ಲೋ ಗಿಡಗಳು ಬೆಳೆಸಿ ಎಲ್ಲ ನೀರು ಹಾಕೋದ್ರ ಜೊತೆಗೆ ಒಳ್ಳೆ ಕೆಲಸ ಮಾಡಕತ್ತಾರೆ. ಇದು ಸರ್ಕಾರ ಮಾಡತಕ್ಕಂಥದ್ದನ್ನು ಬಿಟ್ಟು ತಾವೇ ಮಾಡಕತ್ತಾರೆ ಅಂದ್ರೆ ನನಗೆ ಭಾಳ ಖುಷಿಯಾಗುತ್ತೆ. ಆದರೆ ಇವತ್ತು ಅಮರೇಗೌಡರು ನಮ್ಮ ರೇಖಾ ತಂಗಿಯವರು ಯಾವಾಗಲೂ ಸ್ಕೂಲಲ್ಲಿ ಮೊನ್ನೆ ಒಂದು ಇವರು ಬಂದಿದ್ದರು ಜೋಳಗೇರಿ ಅಂತ ಆರ್ಬಿಎಸ್ ಇವ್ರು ಬಂದಾಗ ಅವ್ರು ತಾವೇ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಾನೇ ಕೊಡ್ದ ಅಂತೇಳಿ ಅವರು ಧಾರವಾಡಕ್ಕೆ ಎಲ್ಲಿಗೆ ಹುಬ್ಳಿಗೆ ಕಳಿಸಿದ್ರು, ಮೈಸೂರಿಗೆ ಎಲ್ಲಿಗೆ ಕಳಿಸಿದ್ರು ಅಂದ್ರೆ ತಮ್ಮ ಪತ್ನಿಯವರು ಕೂಡ ಇದ್ರು ತೊಡಗಿಸಿದ. ಇವತ್ತು ಅನಾಥ ಮಕ್ಕಳ ಸಲುವಾಗಿ ಜಂಗಮರೆಟ್ಟಿ ಅವ್ರು ಬಂದಿದ್ರು. ಜಂಗಮರೆಟ್ಟಿ ಅವ್ರು ಬಂದಾಗ ಅದಕ್ಕೆಲ್ಲ ಡಾಕ್ಟರ್ಗೆ ಕರೆಸಿ, ನಾಗರಾಜ್ ಡಾಕ್ಟರ್ ಕರೆಸಿ ಅಂತ ಕಳಿಸಿ ಗಂಗೋತ್ರಿ ಜ್ಞಾನ ಗಂಗೋತ್ರಿಗೆ ಮೈಸೂರಿಗೇನಾಗಲಿ ಇಲ್ಲೇನೋ ಕಳಿಸ್ರು ಅಂತೇಳಿ ಆ ಹೆಣ್ಮಗಳು ಕೂಡ ಇವತ್ತು ಇವತ್ತು ಅನಾಥ ಮಕ್ಕಳ ಸಲುವಾಗಿ ಆಗಲಿ ಅಂಗವಿಕಲರ ಮಕ್ಕಳ ಸಲುವಾಗಿ ಆಗಲಿ ಪ್ರಯತ್ನ ಮಾಡಕ್ಕಿದ್ದಾರೆ. ತಮ್ಮ ಈ ಸೇವೆ ಹೆಚ್ಚಿಗಿರಲಿ, ಈ ಸೇವೆ ಮಾಡೋಕ್ಕಾಗಲಿ, ತಮ್ಮ ಸಮಾಜ ಸೇವೆಗಾಗಲಿ, ತಮ್ಮ ತೊಡಗಿಗೆ ನಮ್ಮನ್ನು ಯಾವುದೇ ವಿಚಾರದಲ್ಲಿ ಬಂದರೂ ನಾವು ತಮ್ಮ ಜೊತೆಗೆ ಬಾಗಿರ್ತೀವಿ ಅಂತೇಳಿ ಹಿರಿಯ ನ್ಯಾಯವಾದಿ ಎಂ ಅಮರೇಗೌಡರು ಮಾತನಾಡಿದರು. ಈ ಒಂದು ವರ್ಷದಾಗ ನಾನು ಏನು ಮಾಡಿದೆ ಎಂಬುದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗೈತಿ. ವರ್ಷಗಳು ಕಳೆದಂಗೆಲ್ಲ ಸಂತೋಷ ಪಡಬೇಕಾಗಿಲ್ಲ. ನಾನು ಏನು ಮಾಡಿದೆ, ನನ್ನ ಕರ್ತವ್ಯ ಏನು ನಿಭಾಯಿಸಿದೆ ಎಂಬುದ್ರ ಬಗ್ಗೆ ಹೆಚ್ಚಿಗೆ ಇದು ಹೋಗುತ್ತೆ. ಇದು ದುಃಖದ ಒಂದು ವಿಷಯ, ವರ್ಷಗಳು ಆದಂಗೆಲ್ಲ ದುಃಖದ ವಿಷಯಗಳಿದು, ಸಂತೋಷ ಪಡೋದಂಥ ವಿಷಯ ಅಲ್ಲಂತ ನನ್ನ ಅಭಿಪ್ರಾಯ. ನಾವು ಒಂದು ಸಮಾಜದಾಗ ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡಬೇಕು ಸಮಾಜಕ್ಕೆ. ಎಲ್ಲರೂ ಸರ್ಕಾರ ಮಾಡಬೇಕು, ಎಲ್ಲವನ್ನು ಬೇರೆಯವ್ರು ಮಾಡಬೇಕು, ಅದು ಮಾಡಬೇಕು ಎಂಬುದಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡಿದ್ದೀವಿ ಎಂಬುದ್ರ ಬಗ್ಗೆ ಭಾಳ ಮುಖ್ಯ ಆಗುತ್ತೆ. ನಾನು ಭಾಳ ಫಂಕ್ಷನ್ನಲ್ಲಿ ಹೇಳೀನಿ, ನೀವು ಸಮಾಜಕ್ಕೆ ಮಾಡಿರಿ, ಸಮಾಜ ಎಂದೂ ಇಟ್ಕೊಳ್ಳಲ್ಲ, ಅದು ಸಮಾಜ ನಿಮಗೆ 10 ಪಟ್ಟು ಒಳಗೆ ಕೊಡುತ್ತಂತ ನಾನು ಒಂದು ಎಲ್ಲ ಫಂಕ್ಷನ್ನಾಗ ಹೇಳೀನಿ. ಹಾಗಾಗಿ ಹುಟ್ಟಿದ ಮನುಷ್ಯ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು, ತನ್ನ ಕೈಲಾದಷ್ಟು ಮಾಡಬೇಕು. ಯಾವ ರೀತಿಯೇ ಆಗಲಿ, ದುಡ್ಡಿನ ರೀತಿ ಅಂತಲ್ಲ, ತನ್ನ ಟೈಮಿಂಗ್ ತನ್ನ ಇಂಪಾರ್ಟೆಂಟ್ ಟೈಮಿಂಗ್ ಕೊಟ್ಟರು ಕೂಡ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಅದು. ಹಾಗಾಗಿ ಸಮಾಜಕ್ಕೆ ತಮ್ಮ ತಮ್ಮ ವೃತ್ತಿಯಲ್ಲಿ ಯಾವುದೇ ಇರಲಿ, ನೀವು ನಾವು ಶಿವನಗೌಡರು ಹೇಳಿದ್ರು ಇದು ಇದು ಭಾಳ ಫಂಕ್ಷನ್ನಲ್ಲಿ ಹೇಳ್ತೀನಿ, 10% ಕೊಡ್ರಿ ಸಮಾಜಕ್ಕೆ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ, ನೀವು ಸುಖವಾಗಿರ್ತೀರಿ. ನಾವು ಇದರೆಲ್ಲ ಮಾಡೋದ್ರಿಂದ ಯಾರಿಗೇನಾಗಿದೆ ಗೊತ್ತಿಲ್ಲ, ನಾನು ಖುಷಿಯಾಗಿದ್ದೀನಪ್ಪ. ನಾನು ಖುಷಿಗಿಂತ ಇನ್ನೊಂದು ಹೆಚ್ಚಿಗೆ ಏನು ಬೇಕಾಗುತ್ತೆ, ನನ್ನ ಖುಷಿಗಾಗಿ ಮಾಡಕತ್ತೀನಿ. ನನಗೆ ಸಂತೋಷ ಆಗ್ತೈತಿ, ಯಾರಿಗೇನು ಕೊಟ್ಟರೆ ಸಂತೋಷ. ನನಗೆ ನಾನು ಎಷ್ಟೋ ಸತಿ ಹೇಳಿದೆ, ನನಗೆ ಲಕ್ಷಗಟ್ಟು ಫೀಸ್ ಕೊಟ್ಟರು ಕೂಡ ಸಂತೋಷ ಆಗಂಗಿಲ್ಲ ನನಗೆ. ಅವತ್ತು ದಿವಸ ಯಾರಿಗಾದರೂ ಹೆಲ್ಪ್ ಮಾಡಿದರೆ ಅವತ್ತು ಭಾಳ ಸಂತೋಷವಾಗಿದ್ದು 9 ಗಂಟೆಗೆ ಒಂದು ಮಲಕೊಂಬಿಟ್ಟಿರ್ತೀನಿ ನಾನು. ಅದಕ್ಕಿಂತ ಸಂತೋಷ ಹೆಚ್ಚಿಗೆ ಬೇಡ ಅಂತ ಇದು ಭಾಳ ಫಂಕ್ಷನ್ನೆಲ್ಲ ಹೇಳೀನಿ. ಹುಟ್ಟಿದ ಮನುಷ್ಯ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ನನ್ನ ಒಂದು ಇಚ್ಛೆ. ಅದೇ ರೀತಿ ಮುತ್ತು ಅವರು ಇವತ್ತು ಒಂದು ಪಾಪ ಒಂದು ಫೀಲಿಂಗಲ್ಲಿ ಮಾತಾಡಿದರು, ಯಾವ ಕಾರಣಕ್ಕೂ ನೀನು ಅಳೋದು ಅವಶ್ಯಕತೆ ಇಲ್ಲ, 100 ಮಂದಿ 100 ಮಾತಾಡಿಕೆಯಲ್ಲಿ ನೀನು ಅದ್ರ ಬಗ್ಗೆ ಬೇಜಾರು ಪಡಬೇಡ. ನಿನ್ನ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂದರೆ ನೀನು ಅವ್ರಿಗಿಂತ ಮುಂದರಿದೆ ಅಂತ ಅರ್ಥ ಅಷ್ಟೇ, ಮುಂದರಿದೆ ಅಂತ ಅಷ್ಟೇ. ಯಾರೇ ಮಾತಾಡಲಿ, ನಮ್ಮ ಹತ್ರ ಒಳ್ಳೆತನ ಇರಬೇಕು, ನಮ್ಮ ಮನಸ್ಸು ಒಳ್ಳೇದಿರಬೇಕು. ನಾವು ದೇವ್ರಿಗೆ ಅಂಜಬೇಕು, ಮಂದಿಗೆ ಅಂಜಬಾರ್ದು. ನಾವು ನಮ್ದು ಒಳ್ಳೆತನ ಇದ್ರೆ ನಮಗೆ ದೇವ್ರು ನಮಗೆ ಒಳ್ಳೆಯದೇ ಮಾಡ್ತಾನೆ, ಒಳ್ಳೆ ಮನಸ್ಸಿಂದ ಒಳ್ಳೆ ಕೆಲಸ ಮಾಡೋಣ. ನೀವು ನನ್ನ ಜೊತೆಗಿರಬೇಕು, ನಮ್ಮ ಅಲೆ ಸರ್ ಜೊತೆಗಿರಬೇಕು. ಒಳ್ಳೆ ಕೆಲಸ ಮಾಡೋರು ಯಾರ್ಯಾರು ಇದ್ದಾರೆ ಸಮಾಜದಾಗ, ಅವರೆಲ್ಲರೂ ಜೊತೆಗಿರಂತ ಹೇಳಿ ಈ ಒಂದು ಇದ್ರ ಮುಖಾಂತರ ಹೇಳ್ತೀನಿ. ಫೀಲ್ ಆಗಬೇಡ, ಯಾರೋ ಅಂದಿರ್ಬೋದು ನಿನಗೆ, ಆ ದುಃಖದಾಗ ಏನು ಅಂದಿರ್ತೀವಿ. ದಯವಿಟ್ಟು ಮನಸ್ಸಿಗೆ ಹಚ್ಚಿಕೊಳ್ಳಾರ್ದ, ಚಿಕ್ಕೋ ನದಿ ಎಲ್ಲ ಕೆಲಸ ಮಾಡ್ತೀವಿ, ನಿನ್ನ ಟೈಮ್ ಇಂಪಾರ್ಟೆಂಟ್ ನಮಗೆ. ಆ ಎಲ್ಲ ಒಂದು ವೇಳೆಯನ್ನು ನೀನು ಒಳ್ಳೇದ ಕೈ ಕೊಡಕತ್ತೀಯಲ್ಲ, ಅದ್ರ ಮುಂದೆ ನಾವು ಏನು ಮಾಡಕತ್ತೀವಿ, ನಾವು ಸೆಕೆಂಡ್ರಿ ಬರ್ತು, ಪ್ರೈಮರಿ ನೀನೇ ಫಸ್ಟ್ ಅಂತ ನನ್ನ ಒಂದು ಈ ಮುಖಾಂತರ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲೆ ಸರ್ ಅವರು ಈ ಸ್ಕೂಲ್ ತೆಗೆದು ಎಷ್ಟು ಕಷ್ಟಪಟ್ಟರು ಅಂಬೋದು ನನಗೆ ಗೊತ್ತಿದೆ. ಅವ್ರಿಗೆ ಕೂಡ ಇನ್ನೂ ದೇವ್ರ ಶಕ್ತಿ ಕೊಡಲಿ, ಅವ್ರ ಶಕ್ತಿ ಅವ್ರಿಗೆ ದೇವ್ರ ಶಕ್ತಿ ಕೊಟ್ಟನಪ್ಪ ಅಂದರೆ ಇಂಥ 100 ವಿದ್ಯಾರ್ಥಿಗಳಿಗೆ ಅವರು ಒಂದು ಆಶ್ರಯ ಕೊಡ್ತಾರೆ, ಅವರಿಂದ ನಾವು ಇರ್ತೀವಿ. ಯಾರೇ ನಮ್ಮ ಸಮಾಜದಲ್ಲಿ ಯಾರೇ ಒಂದು ಸಮಾಜಕ್ಕೆ ಕೊಡಬೇಕಂತಂದರೆ ಅವರು ಆಲೆ ಸರ್ ಮುಖಾಂತರ ಇಂಥ ಮಕ್ಕಳಿಗೆ, ಮುದ್ದು ಮಕ್ಕಳು, ಅವ್ರಿಗೇನೂ ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ. ಇವತ್ತು 4-5 ವರ್ಷದಲ್ಲಿ ಇವತ್ತು ಬಂದು ಅವ್ರು ಭಾಷಣ ಮಾಡ್ತಾರೆ ಅಂತಂದರೆ ಇಲ್ಲಿ ಒಂದು ಪ್ರಾರ್ಥನೆ ಗೀತೆ ಆಡ್ತಾರೆ ಅಂದರೆ ಅದಕ್ಕಿಂತ ಹೆಚ್ಚಿಗೆ ನಮಗೇನು ಬೇಕಾಗಿಲ್ಲ. ಅದಕ್ಕೆಲ್ಲ ಆಲೆ ಸರೇ ಒಂದು ಇಂಪಾರ್ಟೆಂಟು. ಮತ್ತು ಇಲ್ಲಿರೋಂಥ ಟೀಚರ್ಸು ಮತ್ತು ಆಯವರು, ಅವರು ಮೂವರು ಎಲ್ಲ ಮಕ್ಕಳು ನೋಡ್ಕೊಂತಾರೆ. ಅವ್ರು ಮೂವರು ಅಂದರೆ ಸಾಮಾನ್ಯ ಕೆಲಸ ಅಲ್ಲ ಅವ್ರದ್ದು. ಯಾಕಂದರೆ ಹೇಳಿದ್ರೆ ಈಗ ಮನೆ ಮಕ್ಕಳು ನೋಡ್ಕೊಂಬಕ್ಕೆ ಎಲ್ಲ ಇದ್ದು ಎಲ್ಲ ಬುದ್ಧಿ ಇದ್ದು ಎಲ್ಲ ಇದ್ದು ಮಕ್ಕಳು ನೋಡ್ಕೊಂಬೇಕಾಗಲ್ಲ. ಅಂಥದ್ರಲ್ಲಿ ವಿಶೇಷ ಮಕ್ಕಳನ್ನು ನೋಡ್ಕೊಂಬೋದು ಅವ್ರದ್ದು ಇಂಪಾರ್ಟೆಂಟ್ ಕೆಲಸ. ನಾವು ಬಂದು ಹಿಂಗೆ ಮಾತಾಡಿ ಒಂದು ತಾಸನೇ ಓದು, ಬೆಳಗ್ಗೆಯಿಂದ ಸಾಯಂಕಾಲ ಮಕ್ಕಳು ನೋಡ್ಕೊಂತಾರೆ. ಅವ್ರ ಆಯಗಳಿಗೆ ನಾವು ನನ್ನ ಮುಖಾಂತರ ನನ್ನ ಎಂ ಆರ್ ಬಿ ಟ್ರಸ್ಟ್ ಮುಖಾಂತರ
ಮಾತೃ ಆಸರೆಯ ವಿಶೇಷ ಶಾಲೆಯ ಮಕ್ಕಳ ಜೊತೆಗೆ ಎಂ ಅಮರೇಗೌಡರು ಕೇಕ್ ಕತ್ತರಿಸಿಕೊಂಡು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ರೇಖಾ ಅಮರೇಗೌಡ ಪಾಟೀಲ್, ಎಂ ಭಾಸ್ಕರ್, ರಂಗನಗೌಡ ಗೊರೆಬಾಳ್, ಎಂ ಕಾಳಿಂಗಪ್ಪ, ಡಿಎಚ್ ಕಂಬಳಿ, ಹಾಲಯ್ಯ ಹಿರೇಮಠ್, ವೀರಪ್ಪ ಶಂಭೋಜಿ ಸೇರಿದಂತೆ ಮುಂತಾದವರಿದ್ದರು. ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ರಾಜೇಶ್ವರ ವಂದ ಸೇರಬಾಗುವೆನ, ಪತಿಯನ್ನ ಪಾಲಿಸೋ ಗಂಭೀರ, ಆದಿ ಪೂಜಿತ ನೀನು ಮೋದ ಪತ್ತರಗಿತ್ತ, ಆದಿ ಪೂಜಿತ ನೀನು ಮೋದ ಪತ್ತರಗಿತ್ತ, ಸದಾವನಲ್ಲಿ ಮನ ಸದಾ ನಿಲ್ಲಿಸೋ, ನ ಪತಿಯನ್ನ ಪಾಲಿಸೋ ಗಂಭೀರ, ಪಂಕಜನಯನಸಿ ಪಂಕಜ ವಿಕಲನ ಪಂಕಜನಯನಸಿ. ಸದಾ ನಮ್ಮ ಮಕ್ಕಳ ಹಿತವನ್ನ ಸದಾ ಬಯಸ್ತಕ್ಕಂತ ಅವರೊಟ್ಟಿಗೆ ಒಡನಾಡಿ ನಮ್ಮ ಶಿಕ್ಷಕರಿಗೆ ಹಲವಾರು ಸಲಹೆ ಸೂಚನೆ ನೀಡಿ ಆ ಮಕ್ಕಳ ಬೆಳವಣಿಗೆಯಲ್ಲಿ ಏನೇನಕ್ಕೆ ನಾವು ಮಾಡಬೇಕು ಅನ್ನೋದನ್ನು ಸಜೆಷನ್ ಮತ್ತು ಮಾರ್ಗದರ್ಶನ ನೀಡಿ. ಒಂದು ನಿಮಿಷ ಸಿಬ್ಬಂದಿ ಫೋಟೋ ಬೇಕು. ಒಳ್ಳೆ ಕ್ಯಾಮ್ರಾ ಇಟ್ಟಿಯಮ್ಮ ನೀವು. ರೈಟ್. ಸರ್ ಕಣ್ಣು ಸರ್ ಬರ್ರಿ ಸರ್. ದಲಿತ ಸಂಘಟನೆಗಳು ಸದಾ ಸಮಾಜಮುಖಿಯಾಗಿ ಧ್ವನಿ ಇರದ ಜನತೆಗೆ ದಿಟ್ಟ ಧ್ವನಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಂಘಟನೆಗಳನ್ನು ಕಟ್ಟಿದ್ದು ಸಾರ್ಥಕವಾಗುತ್ತದೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ ತಿಳಿಸಿದ್ದಾರೆ. ಅವರು ತಾಲೂಕಿನ ಬೆಳಗುರ್ಗಿ ಗ್ರಾಮದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ದಲಿತ ಸೇನಾ ಗ್ರಾಮ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮಗಳಲ್ಲಿ ಅವಿದ್ಯಾವಂತರಿಗೆ ಅರಿವು ಮೂಡಿಸುವತ್ತ ನಿಮ್ಮ ಸಂಘಟನೆ ಸಾಗಲಿ ಎಂದರು. ಬೆಳಗುರ್ಗಿ ಗ್ರಾಮದಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ರಿ. ಅದೇ ರೀತಿ ಕೂಡ ನಾವು ದಲಿತ ಸೇನೆಯ ಸಂಘದ ಉದ್ದೇಶಗಳೇನು ಮತ್ತು ಸಂಘದಿಂದ ನಾವು ಊರಲ್ಲಿರುವಂಥ ಈ ಸಿಂಧನೂರು ತಾಲೂಕಿನಲ್ಲಿರುವಂಥ ಜನತೆಗೆ ಅಥವಾ ಅಟ್ಲೀಸ್ಟ್ ನಮ್ಮ ಗ್ರಾಮ ಘಟಕ ಅಂದರೆ ನಮ್ಮ ಗ್ರಾಮದಲ್ಲಿರುವಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಮಾತ್ರ ಅದು ದಲಿತ ಸೇನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಾದಂಥ ತಮಗೂ ಒಳ್ಳೆಯ ಕೀರ್ತಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಗ್ರಾಮ ಘಟಕದಲ್ಲಿ ಗ್ರಾಮದಲ್ಲಿರುವಂಥ ಬಡ ಜನರಿಗೆ ಗ್ಯಾಸ್ ಕೊಡಿಸುವಂಥ ಕೆಲಸ ಇರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಮಾಡಿಸುವಂಥ ಕೆಲಸ, ಇನ್ನಿತರ ಆಧಾರ್ ಕಾರ್ಡು, ಯಾವುದೇ ಉದ್ದೇಶ ಬಡ ಮಕ್ಕಳಿಗೆ ಸ್ಕೂಲ್ ಫೀಸು ಅಥವಾ ಸ್ಕೂಲ್ನಲ್ಲಿ ಹಾಸ್ಟೆಲ್ಲು ಸಿಗ್ತಾ ಇರೋದಿಲ್ಲ ಕೆಲವು ಜನಕ್ಕೆ, ಅಂಥವ್ರಿಗೆ ಸಹಾಯ ಮಾಡುವಂಥ ಕೆಲಸ ನಮ್ಮ ದಲಿತ ಶ್ರೇಣಿಯ ಯುವ ಮಿತ್ರರು ಮಾಡಬೇಕು. ನಾವು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಮಾಡಿ ಮತ್ತು ಮರುದಿವಸ ಯಾರ್ಯಾರು ಕಾರ್ಯಕ್ರಮ ಕೆಲಸದಲ್ಲಿ ತೊಡಗಿದರೆ ಅಲ್ಲ, ಪ್ರತಿಯೊಂದು ಕನಿಷ್ಠ ತಾವು ವಾರಕ್ಕೊಂದ್ಸಲ ಸಂಡೇ ಅಥವಾ ತಾವು ಎಂದು ಫ್ರೀ ಆಗ್ತೀರಿ ಅವತ್ತಿನ ದಿವಸ ಎಲ್ಲ ಕಾರ್ಯಕರ್ತರು ಕೂಡಿ ಈ ಗ್ರಾಮದಲ್ಲಿ ದಲಿತ ಘಟಕ ಇರ್ಬೋದು, ದಲಿತ ಸೇನೆಯ ಘಟಕ ಕೂಡ ಉದ್ಘಾಟನೆ ಮಾಡಿದ್ರಿ. ಈಗಾಗಲೇ ಕೆಲವು ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕನಕದಾಸ್ ಯುವಕ ಸೇನಾ ವಾಲ್ಮೀಕಿ
ಸಂಘ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಯುವ ಮಿತ್ರರು ಅವರವರು ಸಮಾಜದಲ್ಲಿ ಇರುವಂಥ ಎಲ್ಲ ಸಮಾಜದವರು ಮಾಡಿಕೊಂಡರು. ಈಗಾಗಲೇ ಈ ಭಾರತದ ಸಂವಿಧಾನವನ್ನು ಬರೆದಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಇಟ್ಟುಕೊಂಡು ನಾವು ಈ ದಲಿತ ಶ್ರೇಣಿಯನ್ನು ಉದ್ಘಾಟನೆ ಮಾಡಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರಲಿದ್ರೆ ನಾವು ಇವತ್ತಿನ ದಿವಸ ಈ ತಮ್ಮ ಹತ್ರ ಬಂದು ಮೈಕ್ ಹಿಡ್ಕೊಂಡು ಮಾತಾಡುವಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ನಂತರ ನಾವು ಹಿಂದುಳಿದರು ಮತ್ತು ದಲಿತರು ಎಲ್ಲರೂ ಕೂಡ ಇವತ್ತಿನ ಮಟ್ಟಿಗೆ ಈ ಲೆವೆಲ್ ವರೆಗೆ ಬೆಳೆದಿದ್ದೀವಿ. ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ನೌಕರಿ ತಗೊಳೋದ್ರಲ್ಲಿ ಕೂಡ ಇರ್ಬೋದು, ಎಲ್ಲದರಲ್ಲಿ ಸರ್ಕಾರದ ಜೊತೆಯಲ್ಲಿ ಕೂಡ ನಮಗೆ ರಿಸರ್ವೇಷನ್ ಅಂತ ತಂದು ಕೊಟ್ಟಂತ ಯಾವ್ದಾದ್ರೂ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಹೇಳ್ತಾ ಇದ್ದೆ. ತಾವು ಇಲ್ಲಿರುವಂತ ಯುವ ಮಿತ್ರರೆಲ್ಲ ಮನವಿ ಇಷ್ಟೆ, ತಾವೆಲ್ಲರೂ ಪ್ರತಿ ಸಂಡೆ ಅಥವಾ ತಿಂಗಳಿಗೊಂದ್ಸಲ ಮೀಟಿಂಗ್ ಮಾಡಿದ್ರೆ ಊರಲ್ಲಿರುವಂತ ಎಲ್ಲ ಯುವಕರಿಗೆ ಮತ್ತು ಯುವ ಮಿತ್ರರಿಗೆ ಸ್ಕೂಲಿಗೆ ಹೋಗುವಂತ ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿದ್ರು, ಅವ್ರು ಏನ್ ಮಾಡಿದ್ರು, ಸಂವಿಧಾನ ಹೇಗೆ ಬರೆದ್ರು ಎಂಬುದನ್ನ ಕನಿಷ್ಠ ಸಾಯಂಕಾಲ ಅಥವಾ ಬೆಳಗ್ಗೆ ತಾವು ಫ್ರೀ ಆದಾಗ ಒಂದು ತಾಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಓದುವಂತ ಕೆಲಸ ಫಸ್ಟ್ ನಮ್ಮ ದಲಿತ ಸೇನೆಯ ಯುವಕರು ಮಾಡ್ರಿ. ಮತ್ತು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಒಳ್ಳೆಯದಾಗುವಂತ ಕೆಲಸ ನಾವು ಸಂಘ ಕಟ್ಟಿದ ಮೇಲೆ ಈಗಾಗಲೇ ರಾಜಕೀಯದಲ್ಲಿ ನಮ್ಮ ನಾಗರಾಜ್ ಅವರು ಹೇಳಿದಲ್ಲಿ ಶಿಕ್ಷಣ ಮತ್ತು ರಾಜಕೀಯ ಹೋರಾಟ ಒಂದೇ ನಮ್ಮ ವೃತ್ತಿ ಆಗಬಾರ್ದು. ಅದರ ಜೊತೆಯಲ್ಲಿ ಕೂಡ ವಿದ್ಯಾಭ್ಯಾಸದಲ್ಲಿ ಕೂಡ ಈಗಾಗಲೇ ನಾವು ಸಾಕಷ್ಟು ಸಿಂಧನೂರು ತಾಲೂಕಿನಿಂದ KS ಮತ್ತು ಇಂಜಿನಿಯರು MBBS ಆದಂಥ ಸ್ಟೂಡೆಂಟ್ಗಳು ಭಾಳ ಜನ ಇತ್ತಿತ್ತಲಾಗಿ ನಮ್ಮ ಯುವ ಮಿತ್ರರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೂಡ ರಾಜಕೀಯದಲ್ಲಿ ಕೂಡ ತಾವೆಲ್ಲರೂ ಮುಂದೆ ಬರಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಈ ಸಮಾಜವನ್ನು ಕಟ್ಟಿ ಬೆಳೆಸುವಂತ ಕಾರ್ಯ ತಮ್ಮೆಲ್ಲರಿಂದ ಆಗಲಿ ಅಂತೇಳಿ ಆಶಿಸಿ. ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ರಾಯಪ್ಪ ಮಾತನಾಡಿ, ದಲಿತ ಸಂಘಟನೆಗಳು ಸದಾ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಡೆಯಲು ಜನತೆಗೆ ಜಾಗೃತಿ ಮೂಡಿಸಬೇಕು, ನಮ್ಮ ಹಕ್ಕು ಪಡೆಯಲು ಹೋರಾಟ ಜೀವಂತ ಉಳಿಸಬೇಕು ಎಂದರು. ತೊಂದರೆ ಇದ್ದನ್ನ ಅದನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸೌಹಾರ್ದತೆಯಿಂದ ಅದನ್ನ ಬಗೆಹರಿಸಿಕೊಳ್ಳಲು ಇಚ್ಛೆ ಪಡ್ತೀವಿ. ಆ ಒಂದು ಸದುದ್ದೇಶದಿಂದ ಈ ಸಂಘ ಸ್ಥಾಪನೆಯಾಗಿದೆ ಅಂತ ಅವರು ಪ್ರಾಸ್ತಾವಿಕವಾಗಿ ನುಡಿದರು. ಜೊತೆಗೇನೆ ನಾನು ಇದಕ್ಕೆ ಸಹಮತ ಇದೆ. ಜೊತೆಗೇನೆ ಈ ಒಂದು ಸಂದರ್ಭದಲ್ಲಿ ದಲಿತ ಸೇನೆಯ ಯುವ ಮಿತ್ರರಲ್ಲಿ ನನ್ನ ಕಳಕಳಿಯ ಮನವಿ ಏನಂದ್ರೆ, ತಾವು ಸಂಘಟನೆಗೆ ಎಷ್ಟು ಮಹತ್ವ ಕೊಡ್ತೀರಿ ಅಷ್ಟೇನೆ ವಿದ್ಯಾಭ್ಯಾಸಕ್ಕೆ ಕೂಡ ಕೊಡಬೇಕು. ನಾವು ಮೊಟ್ಟ ಮೊದಲು ನಮ್ಮ ಅಣ್ಣ ಕರಿಯಪ್ಪಣ್ಣವರು ಹೇಳಿದ ಹಾಗೆ ಅಂಬೇಡ್ಕರ್ ಅವರ ಆಶೆ ಉದ್ದೇಶ ಸಂಘಟನೆ ಅದರ ಬಗ್ಗೆ ಅವರು ತಮಗೆ ಮಾಹಿತಿ ನೀಡಿದರು. ನಾವು ನಮ್ಮ ಮಕ್ಕಳನ್ನು ಎಷ್ಟು ವಿದ್ಯಾವಂತರನ್ನಾಗಿ ಮಾಡ್ತೇವೆ, ಎಷ್ಟು ಅವರನ್ನು ಜಾಣರನ್ನಾಗಿ ಮಾಡ್ತೇವೆ ಅಂದಾಗ ಮಾತ್ರ ದೇಶಕ್ಕೆ ಒಂದು ಕೊಡುಗೆ. ನಾವು ಎಲ್ಲ ಮಕ್ಕಳನ್ನು ವಿಶೇಷವಾಗಿ ಚಿಕ್ಕ ಮಕ್ಕಳನ್ನು ನಾವು ಇಲ್ಲೇ ಶಾಲೆಗೆ ಬಿಡಿಸಿ ಯಾವುದೋ ಮೌಲಮನಿ ಕೆಲಸಕ್ಕೋ ಕೂಲಿ ಕೆಲಸಕ್ಕೋ ಇನ್ನೊಂದು ಕಲಿಸ್ತೀವಿ. ದಯವಿಟ್ಟು ಅದನ್ನ ಎಲ್ಲ ನಮ್ಮ ಸಹೋದರ ಸಹೋದರಿ ಬಿಟ್ಬಿಡ್ಬೇಕು. ಮೊದಲು ಮಕ್ಕಳು ಶಿಕ್ಷಿತರಾಗಬೇಕು. ತಾವು ಕೇಳಿರ ಇಲ್ಲ ಅಂಬೇಡ್ಕರ್ ಬಗ್ಗೆ ಅವರ ಡಿಗ್ರಿಗಳನ್ನು, ಅವರು ಎಷ್ಟು ಎತ್ತರಕ್ಕೆ ನಿಂತಾರೆ ಅಷ್ಟರವರೆಗೆ ಅವರ ಡಿಗ್ರಿಗಳಿದೆ. ನಾವು ಹೇಳಕ್ಕಾಗಲ್ಲ ಎಷ್ಟು ಅಂತ. ಅದಕ್ಕಾಗಿ ಅಂಬೇಡ್ಕರ್ ಅವರು ಒಂದು ಪ್ರತಿಭೆಯನ್ನು ಅಮೇರಿಕದ ಚಿಕಾಗೋ ನಗರದಲ್ಲಿ ಯಾವುದೋ ಒಂದು ವಿಶ್ವವಿದ್ಯಾಲಯದ ಮುಂದೆ ಸ್ಥಾಪನೆ ಮಾಡಿ ಅದಕ್ಕೆ ಏನಂತ ಹೆಸರು ಕೊಟ್ಟರೆ ಸಿಂಬಲ್ ಆಫ್ ನಾಲೆಜ್, ಜ್ಞಾನದ ಸಂಕೇತ. ಅಂಬೇಡ್ಕರ್ ಅಂದ್ರೆ ಜ್ಞಾನದ ಸಂಕೇತ ಅಂತ ಅದಕ್ಕೆ ಮುಂದೆ ಒಂದು ಟೈಟಲ್ ಕೊಟ್ಟಾರೆ. ಆ ರೀತಿಯೇ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಿರ್ಬೋದು, ಸುಶಿಕ್ಷಿತರಾಗಿರ್ಬೋದು. ಜೊತೆಗೇನೆ ನಾವು ನಮ್ಮ ಅಭಿವೃದ್ಧಿ ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿ ಕೂಡ ಕಾರಣೀಭೂತರಾಗಬೇಕು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಉಪ್ಪಾರ ಸಮಾಜದ ರಾಜ್ಯ ಉಪಾಧ್ಯಕ್ಷ ಕೆ ವೆಂಕಟೇಶ್ ಮಾತನಾಡಿದರು. ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ ಹಿರಿಯರು, ಅದಕ್ಕೆ ಯುವಕರು ವಿದ್ಯಾಭ್ಯಾಸ ಒತ್ತು ಕೊಡ್ರಿ. ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ರೆ ಮಕ್ಕಳಿಗಾಗಿ ಆಸೆಯನ್ನು ಮಾಡೋದು ಬೇಡ. ಯಾಕಂದ್ರೆ ಮಕ್ಕಳು ಇಲ್ಲಿ ಭಾಳ ಈ ನಮ್ಮ ಗ್ರಾಮ ಲೆಕ್ಕಕ್ಕೆ ಅಂತೇಳಿದ್ರೆ ಏ ನಮಗೆ ಎರಡು ಎಕರೆ ಬಿಡು ನಾದ್ಮೇಲೆ ಒಬ್ಬ ಮಗ ಅದೇನೋ ಮಾಡ್ಕೊಂಡ್ಬೋದಾನ. ಅದಕ್ಕೆ ಮಕ್ಕಳಿಗಾಗಿ ಆಸೆಯನ್ನು ಮಾಡೋದು ಬೇಡ್ರಿ ಅನ್ನೋರೆ, ಮಕ್ಕಳೇ ಒಂದು ಆಸೆಯನ್ನಾಗಿ ಮಾಡ್ರಿ. ಸಣ್ಣ ಸ್ಕೂಲ್ ಬಿಟ್ಟ ಒಳ್ಳೆ ಅಂತ ಕಲಿಸ್ತೇವೆ, ಸ್ಕೂಲ್ ಬಿಟ್ರೆ ಓದಲ್ಲ ಅಂತ ಹೇಳ್ತಾರೆ. ನೀವು ಫೋರ್ಸ್ ಮಾಡಿ
ಸಮಾಧಾನ ಹೇಳಿ ಸ್ಕೂಲಿಗೆ ಕಳಿಸ್ರಿ. ಯಾಕಂದ್ರೆ ಇವತ್ತು ಏನೋ ವಿದ್ಯಾಭ್ಯಾಸ ನಾವೇನೋ ತಿಳಿತಾರೆ, ನಮಗೆ ಮುಂದೊಂದು ಅರಿವು ಬರುತ್ತೆ, ಏನು ಮಾಡಬೇಕು ಗೊತ್ತಾಗುತ್ತೆ. ಅದಕ್ಕೆ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಸ್ವಲ್ಪ ಕೊಡ್ರಿ, ವಿದ್ಯಾಭ್ಯಾಸ ಕೊಡಿಸಿ ಸಮಾಧೆ ಅದು ಒಳ್ಳೆ ರೀತಿಯಿಂದ ಹೋಗ್ಲಿ. ಈಗ ಹೇಳಿದ್ರು ಈ ಯುವಸೇನೆ ಕಟ್ಟಿದ್ರೆ ದಲಿತರ ಯುವಸೇನೆ ನಾಗರಾಜ್ ಅವರು 2005 ತಾಲೂಕು ಅಧ್ಯಕ್ಷರು ಆಗಿ ಇಲ್ಲಿ ಸರಿನ ಹುಟ್ಟಾಕಿದ್ದವಂತ 2005 ಹಿಡಿದು 2018 ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ 13 ನಡೆಸ್ತಾ ಇದ್ದಾರೆ. ಯಾರು ಇಲ್ಲ, ಎಲ್ಲರೂ ಸಹಾಯ ಸಹಕಾರ ಹೋಗ್ತಾರೆ. ಇವತ್ತು ಹೇಳಿದ್ರು 25 ಮದುವೆಗೆ ಕರೆಕೊಂಡವ್ರು ಬಟ್ಟೆ ಕೊಡಿಸ್ತಾರ, ಹೊಸಗಳು ಕೊಡಿಸ್ತಾರ, ದಾನಿ ಹೋದಿರ ಅಂತೇಳಿ. ಇವತ್ತು 25 ಮದುವೆವರೆಗೆ ಬಂದಾರ, ಅವರು 500 101 ಆಗ್ಬೋದು, 201 ಆಗಿರ್ಬೋದು, ಎಲ್ಲ ನೀವು ಹೇಳಿ ಯುವಕರೆಲ್ಲ ಅವ್ರಿಗೆ ಸಂಘಟನೆಯಲ್ಲಿ ಒತ್ತು ಕೊಟ್ಟವ್ರಿಗೆ ಶಕ್ತಿ ತುಂಬ್ರಿ. ನಾಗರಾಜ್ ಅವ್ರು ಇನ್ನೂ ಪ್ರಬಲವಾಗಿ ಜಿಲ್ಲಾದ್ಯಂತಲ್ಲ ರಾಜ್ಯದಾದ್ಯಂತ ಅವ್ರು ಬೆಳಿಬೇಕು ಅವ್ರು ಈ ಸಂಘಟನೆಯಲ್ಲಿ ದಲಿತ ಯುವ ಸಂಘಟನೆ ಸೇವೆಯಲ್ಲಿ ರಾಜ್ಯದಾದ್ಯಂತವಾಗಿ. ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ನಾಗರಾಜ್ ಬೊಮ್ಮನಾಳ್, ಪಂಪಾಪತಿ ಬಸವರಾಜ್, ಮೌನೇಶ್ ಬಿ ಅಯ್ಯಪ್ಪ, ಪರಶುರಾಮ್, ನಾಗಪ್ಪ, ಯಮನೂರಪ್ಪ ಸೇರಿದಂತೆ ಗ್ರಾಮದ ಯುವಕರು ಭಾಗವಹಿಸಿದ್ದರು. ದಲಿತ ಸೇನೆಯನ್ನು ಉದ್ಘಾಟಿಸುವಂತಹ ಎಲ್ಲ ವ್ಯಕ್ತಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮಸ್ಕಿ ಕ್ಷೇತ್ರದಲ್ಲಿನ ಬಹುತೇಕ ಒಣ ಬೇಸಾಯದ ಭೂಮಿಗಳಿಗೆ ನೀರುಣಿಸುವಂತಹ ಎನ್ಆರ್ಬಿಸಿ 5A ಕಾಲುವೆ ಹೋರಾಟ ಸಮಿತಿ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಮಸ್ಕಿ ಕ್ಷೇತ್ರದ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ನೇತೃತ್ವದಲ್ಲಿ ಮಸ್ಕಿ, ಲಿಂಗಸಗೂರು, ಮಾನ್ವಿ ಭಾಗದ ಸುಮಾರು 50 ಒಣ ಭೂಮಿಗೆ ನೀರಿಸಬಹುದಂತಾದ 5A ಕಾಲುವೆ ಯೋಜನೆ ಜಾರಿಗೆ ತರಬೇಕೆಂದು ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದರು. ಕೃಷ್ಣ ಬಿಸ್ಕಿಂನಲ್ಲಿ ನಮ್ಮ ಪಾಲಿನ ನೀರಿನ ಲಭ್ಯತೆಯ ಅನುಗುಣವಾಗಿ 5A ಕಾಲುವೆಯ ಯೋಜನೆಯನ್ನು ಜಾರಿಗೆ ತಂದರೆ ಮಳೆಯಾಶ್ರಿತ ಪ್ರದೇಶಗಳಿಗೆ ನೀರುಣಿಸಬಹುದಾಗಿದೆ. ಇದರಿಂದಾಗಿ ಅನೇಕ ರೈತರಿಗೆ ಅನುಕೂಲವಾಗಲಿದೆ ಎಂದು ಪ್ರತಾಪ್ ಗೌಡ ಪಾಟೀಲ್ ನಿಯೋಗದೊಂದಿಗೆ ನೀರಾವರಿ ಸಚಿವರಿಗೆ ಭೇಟಿ ಮಾಡಿ ಮನವರಿಕೆ ಮಾಡಿದರು. ಇನ್ನು ಹೋರಾಟ ಸಮಿತಿಯ ಮನವಿಯ ಮೇರೆಗೆ ಸಚಿವ ಡಿಕೆ ಶಿವಕುಮಾರ್ ನಮಗೆ ಸಿಗುವ ನೀರಿನ ಲಭ್ಯತೆಯನ್ನು ಪರಿಶೀಲಿಸಿ ಮುಂದೆ ಈ ಯೋಜನೆಯ ಜಾರಿ ಕುರಿತು ಅಧಿಕಾರಿಗಳಿಂದ ಯೋಜನೆಯ ಕುರಿತಾಗಿ ಮಾಹಿತಿ ತರಿಸಿಕೊಂಡು ನಂತರ ಚರ್ಚಿಸುವುದಾಗಿ ಭರವಸೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ, ಯುವ ಮುಖಂಡ ರವಿ ಬೋಸ್ರಾಜ್, ಹೋರಾಟ ಸಮಿತಿಯ ಅಪ್ಪಾಜಿಗೌಡ, ಬಸನಗೌಡ, ಬಸವರಾಜಪ್ಪ ಹರ್ವಾಪೂರ್, ಅಯ್ಯಣ್ಣ ನಾಗರಬೆಂಚಿ, ಮಲ್ಲಪ್ಪ ಹೂವಿನಬಾಬಿ, ಚಿಲ್ಕರಾಗಿ ಸೇರಿದಂತೆ ಇತರರಿದ್ದರು. ತಾಲೂಕಿನ ವಿವಿಧ ಇಲಾಖೆಗಳಲ್ಲಿನ ಅಧಿಕಾರಿಗಳು 5 ಮೇಲ್ಪಟ್ಟು ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರ ವರ್ಗಾವಣೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ದಲಿತ ಮಹಾಸಭಾ ತಾಲೂಕಾ ಸಮಿತಿ ಪದಾಧಿಕಾರಿಗಳು ಪಟ್ಟಣದ ಶಾಸಕರ ಭವನದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ತಾಲೂಕಿನ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ, ಅಬಕಾರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪುರಸಭೆ ಕಾರ್ಯಾಲಯ, ಉಪ ನೋಂದಣಿ ಇಲಾಖೆ, ಆಹಾರ ಇಲಾಖೆ, ಮಹಿಳಾ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ 5 ಮೇಲ್ಪಟ್ಟು ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿ ಅವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ.
ಕೂಡಲೇ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು. ತಾಲೂಕಿನಾದ್ಯಂತ ಸಾವಜಿ ಕಾಣಾವಳಿ, ಕಿರಾಣಿ ಅಂಗಡಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಮದ್ಯ ಮಾರಾಟವನ್ನು ತಡೆಯಬೇಕು. 2017-18 ಸಾಲಿನ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿಗಳು ತೀರಾ ಕಳಪೆ ಮಟ್ಟದಿಂದ ಕೂಡಿದ್ದು, ಕಾಮಗಾರಿಗಳನ್ನು ತನಿಖೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡಲು ಕೂಡಲೇ ಟೆಂಡರ್ ಕರೆಯಬೇಕು. ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಹಾಗೂ ಎಲ್ಲ ಇಲಾಖೆಗಳಲ್ಲಿ ವಿಕಲಚೇತನರಿಗೆ 5% ಅನುದಾನವನ್ನು ಬಳಕೆ ಮಾಡುತ್ತಿಲ್ಲ, ಕಡ್ಡಾಯವಾಗಿ ಬಳಕೆ ಮಾಡಬೇಕು. ರಾಜೋಳಿ ಗ್ರಾಮದ ಕಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಎಲ್ಐಎಂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಬೇರೊಬ್ಬ ಎಎಲ್ಐಎಂ ನೇಮಿಸಬೇಕು. ರಾಜನಗೊಂಡ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯದರ್ಶಿ ವಾಮನಗೌಡ ರೈತರಿಗೆ ಬಿಡುವ ಬೆಳೆ ಸಾಲದಲ್ಲಿ ಭಾರಿ ಅವ್ಯವಹಾರ ನಡೆಸಿದ್ದಾನೆ. ಇವರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ನರಸಿಂಹ ರಾಜೋಳಿ, ಉಪಾಧ್ಯಕ್ಷ ಕಾಶಿನಾಥ್ ಕುರುಡಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪೋತ್ನಾಳ್, ಕಾರ್ಯದರ್ಶಿಗಳಾದ ಪರಶುರಾಮ್ ಕುಟ್ನಿಕಲ್, ಬಸವರಾಜ್ ಚಾನೇಕಲ್, ಬಸವರಾಜ್ ದೇವರಮನಿ ಕುಟ್ನಿಕಲ್, ರಮೇಶ್ ಕಲ್ಲೂರು, ಖಜಾಂಚಿ ತಾಯಣ್ಣ ಕಪ್ಗಲ್, ಪದಾಧಿಕಾರಿಗಳಾದ ಭೀಮಣ್ಣ ಕೆ ಗುಡ್ದಿನ್ನಿ, ಸುರೇಶ್ ಕಪ್ಗಲ್, ಮಾರುತಿ ಕಲ್ಲೂರು, ಬಸವರಾಜ್ ಕಲ್ಲೂರು, ಆಂಜನೇಯ ರಾಜೋಳಿ ಸೇರಿದಂತೆ ಅನೇಕರಿದ್ದರು. ಹಬ್ಬ ಹರಿದಿನಗಳು, ನಂಬಿಕೆ ನಿಷೇಧಗಳು, ರೂಢಿ ಸಂಪ್ರದಾಯಗಳು ಜನಪದರ ಬದುಕಿನ ಒಂದು ಭಾಗ ಎಂದು ಸಮಾಜ ವಿಜ್ಞಾನಗಳ ನಿಕಾಯದ ಡೀನರಾದ ಪ್ರೊಫೆಸರ್ ರಮೇಶ್ ತಿಳಿಸಿದ್ದಾರೆ. ಅವರು ಕನ್ನಡ ವಿಶ್ವವಿದ್ಯಾಲಯದ ಜನಪದ ವಿಭಾಗದಲ್ಲಿ ಇಂದು ನಡೆದ ಮಹಾಲಯ ಅಮಾವಾಸ್ಯೆ ದೇಸಿ ನೋಟ ದೇಸಿ ಆರು ಸಂವಾದದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಹಾಲಯ ಅಮಾವಾಸ್ಯೆ ವರ್ಷಕ್ಕೊಮ್ಮೆ ಧನಾತ್ಮಕ ಅಂಶಗಳನ್ನು ಒಳಗೊಂಡು ನಕಾರಾತ್ಮಕ ಅಂಶಗಳನ್ನು ಹೊರದಬ್ಬಲು ಜನಪದರು ಕಂಡುಕೊಂಡ ತಂತ್ರವಾಗಿದೆ. ಹಬ್ಬಗಳು ಒಂದು ರೀತಿಯಲ್ಲಿ ಮನೋವೈದ್ಯನಂತೆ ಆಪ್ತ ಸಮಾಲೋಚನೆ ಮಾಡಿ ದೇಹಕ್ಕೆ ಶಕ್ತಿಯನ್ನು ತರುವಲ್ಲಿ ಇದು ಸಹಕಾರಿಯಾಗಿದೆ. ಮಹಾಲಯ ಅಮಾವಾಸ್ಯೆ ಆಚರಣೆಯು 15 ದಿನಗಳ ಕಾಲ ನಡೆಯುವ ವಿಶಿಷ್ಟ ರೀತಿಯ ಆಚರಣೆಯಾಗಿರುವುದಾಗಿ ಹೇಳಿದರು. ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ತಮ್ಮ ಪೂರ್ವಿಕರನ್ನು ನೆನೆಯುತ್ತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಡಿ ಇಡುವ ಸಂಪ್ರದಾಯ ಜನಪದದಲ್ಲಿದೆ ಎಂದರು. ಮಾನವ ಬದುಕಿದ್ದ ಸಂದರ್ಭಕ್ಕಿಂತ ಆತ ಮರಣ ಹೊಂದಿದ ನಂತರದಲ್ಲಿ ಆತನಲ್ಲಿ ದೈವತ್ವವನ್ನು ಕಾಣುವ, ಆತ ಸತ್ತ ನಂತರ ತಮಗೆ ಯಾವುದೇ ಕೆಡುಕು ಮಾಡದೆ ಸದಾ ನಮ್ಮನ್ನು ಕಾಯಲಿ ಎಂಬ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನದಂದು ಆ ವ್ಯಕ್ತಿ ಉಪಯೋಗಿಸುತ್ತಿದ್ದ ಎಲ್ಲ ಪದಾರ್ಥಗಳನ್ನು ಎಡೆಯಿಟ್ಟು ಪೂಜಿಸುವುದನ್ನು ಕಾಣುತ್ತೇವೆ. ಈ ರೀತಿಯ ಆಚರಣೆಯು ಪ್ರಾದೇಶಿಕವಾಗಿ ವಿಭಿನ್ನ ವಿಶಿಷ್ಟ ನೆಲೆಯನ್ನು ಮತ್ತು ಊಟೋಪಚಾರದಲ್ಲಿಯೂ ಸಾಕಷ್ಟು ಬದಲಾವಣೆ ಇದೆ ಎಂದು ಅನೇಕ ಅಂಶಗಳನ್ನು ತಿಳಿಸಿದರು. ಸಂವಾದ ಕಾರ್ಯಕ್ರಮದಲ್ಲಿ ವಿಭಾಗದ ಡಾಕ್ಟರ್ ಸಿಟಿ ಗುರುಪ್ರಸಾದ್, ಪ್ರಾಧ್ಯಾಪಕರು ಮತ್ತು ಅನೇಕ ಸಂಶೋಧನಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದುಕು ತುಂಬಾ ನಶ್ವರವಾದುದು, ಉತ್ತಮ ಜೀವನ ನಡೆಸಿದರೆ ಬಹುಕಾಲ ಜನತೆಯ ಮಾನಸದಲ್ಲಿ ಉಳಿಯುತ್ತಾರೆ ಡಾಕ್ಟರ್ ಚೆನ್ನನಗೌಡ. ದಲಿತ ಸಂಘಟನೆಗಳು ಸದಾ ಸಮಾಜಮುಖಿಯಾಗಿ ಶೋಷಿತರಿಗೆ ಧ್ವನಿಯಾಗಲಿ ಕೆಕರಿಯಪ್ಪ. ಐಬಿಐ ಕಾಲುವೆ ಹೋರಾಟ ಸಮಿತಿಯಿಂದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಭೇಟಿ, ಸಮಸ್ಯೆ ಪರಿಹಾರಕ್ಕೆ ಮನವಿ ಸಲ್ಲಿಕೆ. ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರ ವರ್ಗಾವಣೆಗೆ ಆಗ್ರಹಿಸಿ ಶಾಸಕರ ಕಾರ್ಯಾಲಯದ ಮುಂದೆ ದಲಿತ ಮಹಾಸಭಾ ಧರಣಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸಪ್ಪ.